ಸೌಂದರ್ಯವರ್ಧಕಗಳಲ್ಲಿ ಅಪಾಯಕಾರಿ ಅಂಶ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ನಕಲಿ ಸೌಂದರ್ಯವರ್ಧಕಗಳ ಹಾವಳಿ ಸಿಕ್ಕಾಪಟ್ಟೆ ಹೆಚ್ಚಿದೆ. ಅವುಗಳಲ್ಲಿ ಬಳಸುವ ರಾಸಾಯನಿಕಗಳ ಕತೆ ಕೇಳಿದ್ರೆ ತಲೆ ತಿರುಗುತ್ತೆ. ಈ ಲಿಪ್ಸ್ಟಿಕ್, ನೈಲ್ ಪಾಲಿಶ್, ಫೌಂಡೇಶನ್, ಐ ಶ್ಯಾಡೋ ಮತ್ತು ಮಸ್ಕರಾಗಳಿಗೆ PFAS ನಂತಹ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸುತ್ತಾರೆ. ಅಲ್ಲದೆ ಜನ ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಬ್ಯಾನ್ ಆಗಿರೋ ಕೆಲ ರಾಸಾಯನಿಕಗಳನ್ನು ಸೇರಿಸ್ತಾರೆ. ಆದರೆ ನಮ್ಮ ತುಟಿಗಳ ಮೂಲಕ ದೇಹದೊಳಗೆ ಸೇರುವ ಈ ಲಿಪ್ಸ್ಟಿಕ್ನಿಂದ ಏನೆಲ್ಲ ಸಮಸ್ಯೆ ಉದ್ಭವಿಸುತ್ತೆ ಅನ್ನೋದನ್ನು ನೋಡೋಣ. ಅಲರ್ಜಿ ಬರುತ್ತೆ, ತುಟಿ ಕಪ್ಪಾಗುತ್ತೆ. ಲಿಪ್ಸ್ಟಿಕ್ನಲ್ಲಿ ಅಪಾಯಕಾರಿ ರಾಸಾಯನಿಕಗಳು ಇರೋದ್ರಿಂದ ಅಲರ್ಜಿ ಕಾಡಬಹುದು. ಜೊತೆಗೆ ಸೋಂಕು ತಗಲಿ ತುಟಿಯ ಬಣ್ಣ ಕಪ್ಪಾಗಬಹುದು. ರಾಸಾಯನಿಕ ದೇಹ ಸೇರುತ್ತೆ. ಲಿಪ್ಸ್ಟಿಕ್ ಅನ್ನು ತಯಾರಿಸಲು ಸೀಸಾ, ಅಲ್ಯೂಮಿನಿಯಂ, ಕ್ರೋಮಿಯಂ, ಕ್ಯಾಂಡಿಯಂ ಮತ್ತು ಮೆಗ್ನೀಷಿಯಂನಂತಹ ರಾಸಾಯನಿಕಗಳನ್ನು ಬಳಸ್ತಾರೆ. ಈ ಅಪಾಯಕಾರಿ ರಾಸಾಯನಿಕಗಳು ಬಾಯಿ ಮೂಲಕ ದೇಹ ಸೇರಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ.